ಚರ್ಮದಲ್ಲಿಯೇ ಸಾಕಷ್ಟು ಜನಕ್ಕೆ ಮುಖದಲ್ಲಿ ಒಂದು ರೀತಿ ಕಾಂತಿಹೀನವಾಗಿರ್ತಕ್ಕಂತಹ ಚರ್ಮ ಆಗಿರುತ್ತೆ. ಅಂದರೆ ಏನೇನೇನೇನೋ ಪ್ರಯತ್ನವನ್ನು ಪಡ್ತಾ ಇರ್ತಾರಲ್ವ, ಅದು ಏನು ಮಾಡುತ್ತೆ ಅಂದರೆ ಚರ್ಮವನ್ನು ಸ್ವಲ್ಪ ಒರಟುತನವಾಗಿಸಿರುತ್ತೆ. ಅದರ ಜೊತೆಗೆ ಸುಮಾರು ಜನ ಬಂದಾಗ ಕೇಳ್ತಾ ಇರ್ತಾರೆ, ಸ್ಕಿನ್ ಗ್ಲೋಗೆ ಏನಾದ್ರು ಹೇಳಿ, ಗ್ಲೋ ಬರೋದಕ್ಕೆ ಏನಾದ್ರು ಹೇಳಿ ಅಂತ ಹೇಳಿ. ಅಂದರೆ ಹೆಚ್ಚಿನ ಒಂದು ಕಾಂತಿಯುಕ್ತವಾಗಿರೋದಕ್ಕೆ ಬಹಳ ಜನ ಇಷ್ಟಪಡ್ತಾರೆ. ಆ ನಿಟ್ಟಿನಲ್ಲಿ ಕೆಲವು ಕೆಲಸವನ್ನು ಮಾಡೋದ್ರಿಂದ ಸಾಕಷ್ಟು ಚರ್ಮದಲ್ಲಿ ಒಂದು ಒಳ್ಳೆಯ ಕಾಂತಿ ಬರುತ್ತೆ, ಮೃದುತ್ವ ಬರುತ್ತೆ. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳೋಣ. ಸಾಧಾರಣವಾಗಿ ವಯಸ್ಸಿನಲ್ಲಿ ಎಲ್ಲ ಮಕ್ಕಳು, ಹೆಣ್ಣು ಮಕ್ಕಳಿರ್ಬೋದು ಗಂಡು ಮಕ್ಕಳಿರ್ಬೋದು, ಬಹಳ ಸುಂದರವಾಗಿಯೇ ಇರ್ತಾರೆ. ಆದರೆ ನಾನಾ ಕಾರಣಗಳಿಂದ ಚರ್ಮದಲ್ಲಿ ಒಂದು ರೀತಿಯ ಒರಟುತನ ಬರೋದಿರಬಹುದು, ಅಥವಾ ಅದು ಕಾಂತಿಯನ್ನು ಕಳ್ಕೊಳ್ಳುವಂಥದ್ದು ಕೂಡ ಬರುವಂತಹ ಲಕ್ಷಣಗಳು ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಹೆಚ್ಚಿನ ಕಾಂತಿ ಬೇಕು, ಮುಖದಲ್ಲಿ ಒಂದು ರೀತಿಯ ಹೊಳಪು ಬೇಕು ಅನ್ನೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಬಾರ್ಲಿ ಕಾಳು ಎಲ್ರಿಗೂ ಗೊತ್ತಿರುವಂಥದ್ದು. ಆ ಬಾರ್ಲಿ ಕಾಳನ್ನು ನುಣ್ಣಗೆ ಪುಡಿಯನ್ನು ಮಾಡಿಕೊಳ್ಳಿ. ಈ ನುಣುಪಾದ ಬಾರ್ಲಿಯ ಪುಡಿಯನ್ನು ಒಂದು ಅರ್ಧ ಚಮಚದಷ್ಟು ಒಂದು ಸಣ್ಣ ಬಟ್ಟಲಿಗೆ ಹಾಕ್ಕೊಳ್ಳಿ. ಈ ಬಾರ್ಲಿಯ ಪುಡಿಗೆ ಒಂದು ಚಮಚದಷ್ಟು ಹಸಿಯ ಹಾಲನ್ನು ಹಾಕ್ಕೊಳ್ಳಿ. ಒಂದು ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳಿ. ಇದು ಮೂರನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿಕೊಳ್ಳಿ. ಅದು ಪೇಸ್ಟ್ ರೀತಿಯಲ್ಲಿ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು, ಬೇಕಾದರೆ ಇನ್ನು ಸ್ವಲ್ಪ ಸೇರಿಸ್ಕೊಂಡ್ರೂ ಪರವಾಗಿಲ್ಲ. ಇವು ಮೂರರ ಮಿಶ್ರಣವನ್ನು ಸಂಪೂರ್ಣವಾಗಿ ಮುಖಕ್ಕೆ ಮತ್ತು ಕುತ್ತಿಗೆಗಳಿಗೆ ಚೆನ್ನಾಗಿ ಹಚ್ಚಿಕೊಂಡು ಒಂದು ರೀತಿ ಪ್ಯಾಕ್ ರೀತಿಯಲ್ಲಿ ಹಾಕ್ಕೊಂಡು ಒಂದು 20 ನಿಮಿಷ ಬಿಟ್ಟು ನಂತರದಲ್ಲಿ ಮುಖವನ್ನು ಸ್ವಚ್ಛಗೊಳಿಸ್ಕೊಳ್ಳಿ. ಕೇವಲ ತಣ್ಣೀರಿನಿಂದ ಸ್ವಚ್ಛಗೊಳಿಸ್ಕೊಂಡ್ರೂ ಸಾಕು. ಈ ರೀತಿ ಮಾಡೋದರಿಂದ ಚರ್ಮಕ್ಕೆ ಒಳ್ಳೆಯ ಒಂದು ಹೊಳಪು ಬರುತ್ತೆ, ಕಾಂತಿ ಉಂಟಾಗತ್ತೆ. ಮುಖದಲ್ಲಿ ಸಣ್ಣ ಪುಟ್ಟ ಹಳೆಯ ಯಾವುದಾದರೂ ಕೂಡ ಮಾರ್ಕ್ಗಳು, ಕಲೆಗಳು ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಹಾಗಾಗಿ ನೀವು ಮಾಡ್ತಕ್ಕಂಥದ್ದು ಕೇವಲ ಬಾರ್ಲಿ ಕಾಳಿನ ಪೌಡರು ಮತ್ತು ಹಾಲು, ನಿಂಬೆ ರಸ, ಮೂರರ ಮಿಶ್ರಣ ಇಷ್ಟನ್ನು ಮಾಡ್ಕೊಳ್ಳಿ. ಒಮ್ಮೆ ರೆಡಿ ಮಾಡಿ ಇಟ್ಕೊಂಡ್ರೆ ಬಾರ್ಲಿ ಪುಡಿಯನ್ನು ವಾರದಲ್ಲಿ ಒಮ್ಮೆ ಮಾಡಿಕೊಂಡ್ರೂ ಸಾಕು. ಒಂದು 2-3 ವಾರ ಮಾಡುವಾಗಲೇ ಮುಖದಲ್ಲಿ ಸಾಕಷ್ಟು ಹೊಳಪು ಉಂಟಾಗತ್ತೆ. ಇನ್ನು ಈ ಸಾಧಾರಣ ಮಕ್ಕಳಿಗೆ ಉಪಯೋಗಿಸ್ತಕ್ಕಂತಹ ಬೇಬಿ ಆಯಿಲ್ ಇರುತ್ತಲ್ಲ, ಮಕ್ಕಳಿಗೆ ಅಂತ ಹೇಳಿ ಅದನ್ನು ಭಾಳ ಪರಿಶುದ್ಧವಾಗಿ ತುಂಬ ಅಚ್ಚುಕಟ್ಟಾಗಿರ್ತಕ್ಕಂತಹ ಎಣ್ಣೆಯನ್ನು ತಯಾರು ಮಾಡಿರ್ತಾರಲ್ವ, ಆ ಬೇಬಿ ಆಯಿಲನ್ನು 1 ಚಮಚ ಹಾಕ್ಕೊಳ್ಳಿ. ಅದರ ಜೊತೆಗೆ 1 ಚಮಚ ಆಲಿವ್ ಆಯಿಲನ್ನು ಹಾಕ್ಕೊಳ್ಳಿ. ಎರಡನ್ನು ಚೆನ್ನಾಗಿ ಮಿಶ್ರಣವನ್ನು ಮಾಡಬೇಕು. ಅದು ಸಂಪೂರ್ಣವಾಗಿ ಎರಡೂ ಎಣ್ಣೆ ಹೊಂದಿಕೊಂಡಿದೆ ಅಂತ ಆದಮೇಲೆ ಅದನ್ನು ಮುಖ ಮತ್ತು ಕುತ್ತಿಗೆಗಳಿಗೆ ಹಚ್ಕೊಂಡು ಮೇಲ್ಮುಖವಾಗಿ ಸ್ವಲ್ಪ ನೀವೇ ಹಗುರವಾಗಿ ಮಸಾಜನ್ನು ಮಾಡಿಕೊಳ್ಳಿ. ಈ ರೀತಿ ವಾರದಲ್ಲಿ 2 ಬಾರಿ ಮಾಡ್ಕೊಳ್ತಾ ಬಂದಿದ್ದೇ ಆದರೆ ನಿಮ್ಮ ಮುಖದಲ್ಲಿ ಗ್ಲೋ ಜಾಸ್ತಿ ಆಗುತ್ತೆ, ಹೊಳಪು ಉಂಟಾಗುತ್ತೆ, ಜೊತೆಗೆ ಕಾಂತಿಯುಕ್ತವಾಗಿರೋದಕ್ಕೆ ಕೂಡ ಸಹಾಯಕವಾಗುವಂಥದ್ದು. ಇವೆಲ್ಲವೂ ಕೂಡ ತುಂಬ ಸರಳವಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು, ಸುಲಭವಾಗಿ ನೀವೇ ಮಾಡಿಕೊಳ್ಳುವಂಥದ್ದು, ಯಾರ ಸಹಾಯವೂ ಕೂಡ ಬೇಕಾಗೋದಿಲ್ಲ. ಇನ್ನು ಇದೇ ರೀತಿ ಗ್ಲೋ ಬರಬೇಕು, ಚೆನ್ನಾಗಿ ಹೊಳಪುಳ್ಳದ್ದಾಗಬೇಕು ಮುಖ ಅಂತಂದಾಗ ಕಿತ್ತಳೆ ಹಣ್ಣಿನ ರಸವನ್ನು ತೆಕ್ಕೊಳ್ಳಿ. 1-2 ಚಮಚದಷ್ಟು ಕಿತ್ತಳೆ ಹಣ್ಣಿನ ರಸಕ್ಕೆ 1/2 ಚಮಚದಷ್ಟು ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಶ್ರಣವನ್ನು ಮಾಡಿಕೊಳ್ಳಿ. ಈ ಜೇನುತುಪ್ಪದ ಮಿಶ್ರಣದೊಂದಿಗಿರ್ತಕ್ಕಂತಹ ಈ ಕಿತ್ತಳೆ ರಸವನ್ನು ಮುಖಕ್ಕೆ ಚೆನ್ನಾಗಿ ನೀವು ಅದನ್ನು ಲೇಪನವನ್ನು ಮಾಡಿಕೊಳ್ಳಿ. ಕೈಗಳಿಗೆ ಮತ್ತು ಈ ರೀತಿಯ ಮೊಣಕೈಗಳಿಗೆ ಮತ್ತು ನೀವು ಕುತ್ತಿಗೆಗೆ ಈ ಎಲ್ಲ ಭಾಗಕ್ಕೂ ಕೂಡ ಚೆನ್ನಾಗಿ ಹಚ್ಚಿಕೊಂಡು 20-25 ನಿಮಿಷಗಳ ಕಾಲ ಬಿಟ್ಟು ನಂತರದಲ್ಲಿ ಹೆಸರುಕಾಳು ಹಿಟ್ಟಿನಿಂದ ನೀವು ಮುಖವನ್ನು ಸ್ವಚ್ಛಗೊಳಿಸ್ಕೊಂಡಿದ್ದೆ ಆದರೆ ಸಾಕಷ್ಟು ರೀತಿಯಲ್ಲಿ ಚರ್ಮದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಜೊತೆಗೆ ಅನೇಕ ಬಾರಿ ಚರ್ಮದಲ್ಲಿ ಈ ನಾವು ಬಿಸಿಲಿನಲ್ಲೆಲ್ಲ ಓಡಾಡುವಾಗ ಸನ್ಬರ್ನ್ ಅಂತ ಏನು ಹೇಳ್ತೀವಿ ಅಂದರೆ ಆ ಒಂದು ಬಿಸಿಲಿನ ಪ್ರಖರತೆಗೆ ಚರ್ಮ ಸ್ವಲ್ಪ ಕಪ್ಪಾಗಿರುತ್ತೆ. ಆ ರೀತಿ ಕಪ್ಪಾಗಿರ್ತಕ್ಕಂತಹ ಒಂದು ಸನ್ಬರ್ನ್ ಕೂಡ ಇದರಿಂದ ನಿವಾರಣೆ ಆಗುವ ಲಕ್ಷಣಗಳಿರುತ್ತೆ. ಹಾಗಾಗಿ ಸುಲಭವಾದಂಥದ್ದು ಇದು, ಮನೆಯಲ್ಲಿ ಮಾಡ್ಕೊಳ್ಬಹುದಾಗಿರುವಂಥದ್ದು. ಆಗಿಂದಾಗೆ ಮಾಡ್ಕೊಳ್ತಾ ಇದ್ದರೆ ಇದು ಜಾಸ್ತಿ ಕಪ್ಪಾಗೋದಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ.
ಯಾಕೆ ಅಂತ ಹೇಳಿದ್ರೆ ಪ್ರತಿನಿತ್ಯ ನಾವು ಹೊರಗಡೆ ಓಡಾಡಲೇಬೇಕು, ಬಿಸಿಲಿನಲ್ಲಿ ಓಡಾಡ್ತಿರ್ತೀವಿ, ಮತ್ತೆ ಮತ್ತೆ ಅದು ಕಪ್ಪಗಾಗ್ತಾನೆ ಇರುತ್ತೆ. ಹಾಗಾಗಿ ವಾರಕ್ಕೆ ಒಮ್ಮೆ ಇದನ್ನು ಮಾಡ್ಕೊಳ್ತಾ ಬಂದಿದ್ದೇ ಆದರೆ ಇದು ಹೆಚ್ಚಿನ ಒಂದು ಕಪ್ಪಾಗುವಿಕೆಯನ್ನು ಅದು ಆಗದೇ ಇರೋ ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇವೆಲ್ಲವೂ ಕೂಡ ಮನೆಯಲ್ಲಿ ಸಿಕ್ಕುವಂತಹ ಸುಲಭ ಸರಳ ಪರಿಹಾರಗಳು. ಮಾಡಿಕೊಂಡಿದ್ದೇ ಆದರೆ ಮುಖದ ಲಕ್ಷಣವೂ ಚೆನ್ನಾಗಿರುತ್ತೆ, ಚರ್ಮವೂ ಕೂಡ ಆರೋಗ್ಯಪೂರ್ಣವಾಗಿರುತ್ತೆ, ಜೊತೆಗೆ ಹೊರಗಡೆ ಓಡಾಡಿದರೂ ಕೂಡ ಯಾವುದೇ ರೀತಿಯ ಸೋಂಕುಗಳು ಕೂಡ ಚರ್ಮಕ್ಕೆ ಬರೋದಿಲ್ಲ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.